ರಾಯಚೂರಲ್ಲಿ ಮೊನ್ನೆ ಮೊನ್ನೆ ಇನ್ನೂ ನದಿ ನೀರು ಬತ್ತಿದ ಮೇಲೆ ನಾರಾಯಣ ದರ್ಶನ ನೀಡಿದ್ದ. ಈಗ ಅದೇ ರೀತಿ ಸಾಬರ್ಮತಿ ನದಿಯಲ್ಲಿ ಮುಕ್ಕಣ್ಣ ಸಿಕ್ಕಿದ್ದಾನೆ. ಗುಜರಾತಿನ ಜಂಬುಸರ ತಾಲೂಕಿನ ಕಾವಿ ಗ್ರಾಮದ ಹಲವು ಮೀನುಗಾರರು ಸಾಬರ್ಮತಿಗೆ ಮೀನು ಹಿಡಿಯಲು ಹೋಗಿದ್ದರು. ಬಲೆ ಬೀಸಿ ಮೇಲೆಳೆಯಲು ನೋಡಿದರೆ ಅದು ಸುಲಭಕ್ಕೆ ಎಳೆಯಲಾರದಷ್ಟು ಭಾರ. ನಾಲ್ಕಾರು ಜನ ಕಷ್ಟಪಟ್ಟು ಹೇಗೋ ಬಲೆಯನ್ನು ಮೇಲೆತ್ತಿದರೆ ಅದರಲ್ಲಿ ಕಂಡದ್ದು ಶಿವಲಿಂಗ. ಸರಿ, ಇಬ್ಬರು ಯುವಕರು ಆ ಲಿಂಗವನ್ನು ಮೇಲಕ್ಕೆ ತರಲು ಸರ್ವೇ ಸಾಧಾರಣವೆಂಬಂತೆ ಕೈ ಹಾಕಿ ಎತ್ತಿದರು. ಆದರೆ ಊಹು, ಜಪ್ಪಯ್ಯ ಅಂದರೂ ಜಗ್ಲಿಲ್ಲ ಅದು. ಕೊನೆಗೆ 12ಕ್ಕೂ ಹೆಚ್ಚು ಜನ ಬೇಕಾಯಿತು ನದಿಯಲ್ಲಿ ಮೀನಿನ ಬಲಿಯಲ್ಲಿದ್ದ ಶಿವಲಿಂಗವನ್ನು ಹಗ್ಗದಿಂದ ಕಟ್ಟಿ ದೋಣಿಯ ಮೇಲೆ ತರುವುದಕ್ಕೆ. ಅಲ್ಲಿಂದ ಅದನ್ನು ಈಗ ಕಾವಿ ಬಂದರಿಗೆ ತಲುಪಿಸಲಾಗಿದೆ. ಶಿವನ ದರ್ಶನ ಪಡೆಯಲು ಜನರು ಜಮಾಯಿಸಿದ್ದಾರೆ. ಹೀಗೆ ಸೇರಿದ ಜನರು ಲಿಂಗಕ್ಕೆ ಶುದ್ಧ ನೀರಿನಿಂದ ಅಭಿಷೇಕ ಮಾಡಿದಾಗ ಅದರ ಮೇಲಿದ್ದ ಹಾವು, ಶಂಖದ ಚಿಹ್ನೆಗಳು ಕಾಣಿಸಿಕೊಂಡಿವೆ. ಶಿವಭಕ್ತರ ಬಾಯಿಂದ ಹರ ಹರ ಮಹಾದೇವ್ ಘೋಷ ತಂತಾನೇ ಹೊರಟಿದೆ. ಹರಳಿನ ಕಲ್ಲಿನಿಂದ ಮಾಡಿರುವ ಈ ವಿಶಿಷ್ಟವಾದ ಶಿವಲಿಂಗವೀಗ ಕಾವಿಯ ವಿಶೇಷ ಆಕರ್ಷಣೆ.